ಮಂಗ್ಲಕ್ಕಾ, ನಾನು ಒಳಗ್ ಬರ್ಬೋದಾ? ಇದೇನ್ ಕ್ಲಾಸ್ ರೂಮಾ? ಪರ್ಮಿಷನ್ ಕೇಳ್ಕೊಂಡು ಒಳಗಡೆ ಬರೋದಕ್ಕೆ? ಅದು ಅಲ್ದೆ ಯಾವತ್ತೂ ಕೇಳ್ದೆ ಇರೋಳು, ಇವತ್ತ್ಯಾಕೆ ಪರ್ಮಿಷನ್ ಕೇಳ್ತಿದ್ಯಾ? ಬಾ. ಥ್ಯಾಂಕ್ಸ್ ಅಕ್ಕ. ಇದೇನಿದು ಊಟದ ತಟ್ಟೆ ತಗೊಂಡು ಇಲ್ಲಿಗೆ ಬಂದಿದ್ಯಾ? ಇಲ್ಲಿ ಕೂತ್ಕೊಂಡು ಊಟ ಮಾಡ್ತೀಯಾ? ಛೇಛೆ, ನಾನು ಇಲ್ಲಿ ಕೂತು ಊಟ ಮಾಡಕ್ಕೆ ಬರಲಿಲ್ಲ ಅಕ್ಕ. ನೀವು ಊಟ ಮಾಡಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಊಟ ತಗೊಂಡು ಬಂದೆ. ಪಾಪ, ನಿಮ್ಗೆ ಎಷ್ಟು ಹಸಿವಾಗಿರುತ್ತಾ ಏನೋ. ತಗೊಳ್ಳಿ, ಊಟ ಮಾಡಿ. ಇದೇನಿದು ಯಾವತ್ತೂ ನನ್ನ ಮೇಲೆ ಇಲ್ಲದೆ ಇರೋ ಪ್ರೀತಿ ಇವತ್ತು ಉಕ್ಕಿ ಅರಿತಾ ಇದೆಯಲ್ಲ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರೆ. ಇವಳೇನಾದ್ರೂ ನನ್ನ ಕಾಲು ಎಳಿಯೋಕೆ ಕತ್ತರ್ನ ಕೈಡಿ ಇಟ್ಕೊಂಡು ಬಂದಿದ್ದಾಳೋ ಹೇಗೆ? ಅಕ್ಕ, ಏನೇನೋ ಯೋಚನೆ ಮಾಡಬೇಡಿ. ನಾನು ನಿಮ್ಮ ರೂಮ್ಗೆ ನಿಮ್ಮ ಮೇಲಿರೋ ಕಾಳಜಿಯಿಂದ, ನಿಮ್ಮ ಮೇಲಿರೋ ಪ್ರೀತಿಯಿಂದ ಈ ಊಟ ತಂದಿದ್ದೀನಿ. ತಗೊಳ್ಳಿ, ಊಟ ಮಾಡಿ. ತಗೊಳ್ಳಿ ಅಕ್ಕ, ಊಟ ಮಾಡಿ. ಮಂಗ್ಲಕ್ಕ, ನಾನ್ ನಿಮ್ ಹತ್ರ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು. ನಾನ್ ನಿಮ್ ಹತ್ರ ಮಾತಾಡೋ ವಿಷಯ ನಿಮ್ಗೆ ತಪ್ಪಾಗಿ ಅರ್ಥ ಆಗ್ಬೋದೇನೋ, ಆದ್ರೂ ಆ ವಿಷಯನ ನಾನ್ ನಿಮ್ ಹತ್ರ ಮಾತಾಡ್ಲೇಬೇಕು. ಮಾತಾಡ್ಲಾ? ನಾನ್ ಬೇಡ ಅಂದ್ರೂ ನೀನೇನ್ ಬಿಡ್ತೀಯ? ಮಾತಾಡು. ಅದೇನ್ ಮಾತಾಡ್ತೀಯ, ಮಾತಾಡು. ಹೆಣ್ಮಕ್ಳು ಮನೆ ದೀಪ ಹಚ್ತಾರೆ, ಅದು ಬೆಳಗತ್ತೆ. ಹಾಗೆ ಅವ್ರ ಆಡೋ ಮಾತು ಮನ್ಸನ್ನ ಬೆಳಗತ್ತೆ. ಅದ್ರಿಂದ ನೀವ್ ಆಡೋ ಪ್ರತಿಯೊಂದು ಮಾತು ಕೂಡ ಈ ಮನೆ ಒಳ್ಳೇದಿಕ್ಕಾದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಈ ಉಪದೇಶನ ನನಗ್ಯಾಕೆ ಮಾಡ್ತಾ ಇದೀಯ? ನೀನಾಡೋ ಒಂದೊಂದ್ ಮಾತು ನನ್ನನ್ನೇ ಕಿಂಡಲ್ ಮಾಡೋ ಥರ ಇದೆ. ಛೇಛೆ, ಹಾಗ್ಯಾಕೆ ಅನ್ಕೋತೀರಾ ಅಕ್ಕ? ಇದೇ ಕಾರಣಕ್ಕೆ ನಾನು ಮಾತಾಡೋಕ್ಕೂ ಮುಂಚೆ ನನ್ನ ಮಾತು ನಿಮ್ಗೆ ತಪ್ಪಾಗಿ ಅರ್ಥ ಆಗ್ಬೋದೇನೋ ಅಂತ ಹೇಳಿದ್ದು. ಸರಿ ಸರಿ, ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳ್ಬಿಟ್ಟು ಹೋಗು. ಮಂಗ್ಲಕ್ಕ, ನೀವು ಎಷ್ಟು ಒಳ್ಳೆಯವರು ಅಂತ ನನ್ನನ್ನು ಸೇರಿಸಿ ಈ ಮನೆಯವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಆದ್ರೆ ನೀವಾಡೋ ಮಾತಿದೆಯಲ್ಲ, ಆ ಮಾತುಗಳು ನಿಮ್ಮನ್ನ ಕೆಟ್ಟ ಸ್ಥಾನದಲ್ಲಿ ತಂದು ನಿಲ್ಲಿಸ್ತಾ ಇದೆ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ಸಾಧ್ಯವಾದ್ರೆ ಮನ್ಸುಗಳನ್ನ ಕಟ್ಟೋ ಕೆಲಸ ಮಾಡಿ, ಹೊಡೆಯೋ ಕೆಲಸ ಮಾಡೋದ್ ಬೇಡ. ಯಾಕಂದ್ರೆ ಮಾತೇ ಮುತ್ತು, ಮಾತೇ ಮೃತ್ಯು. ನಾನಿನ್ ಬರ್ಲಾ ಅಕ್ಕ? ಅಲ್ಲ, ಈ ಕುಳ್ಳಿ ನನ್ಗೆ ಬುದ್ಧಿ ಹೇಳಿದ್ಲು, ಬೈದ್ಲು. ಆದ್ರೆ ನಾನ್ ತಿರುಗಿ ಏನು ಹೇಳೋಕೆ ಆಗದಿರೋ ತರ ಬೈದ್ ಹೋದ್ಲಲ್ಲ. ಬಲೆ ಇದಳಿವಳು. ಅಂಕಲ್, ಕಾಫಿ. ಓ, ಥ್ಯಾಂಕ್ ಯು. ನ್ಯೂಸ್ ಪೇಪರ್. ಹಾ, ವೆರಿ ನೈಸ್, ವೆರಿ ನೈಸ್. ಆಂಟಿ, ಕಾಫಿ. ಖುಷಿ, ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನನ್ ಜೊತೆ ಬರ್ತೀಯಾ? ಅಯ್ಯೋ ಆಂಟಿ, ನೀವ್ ಕರೆಯೋದ್ ಹೆಚ್ಚ, ನನ್ ಬರೋದ್ ಹೆಚ್ಚ. ನಾನ್ ರೆಡಿ. ಬೇಗ ರೆಡಿಯಾಗು, ನಾನು ರೆಡಿ ಆಗ್ತೀನಿ. ಸರಿ ಆಂಟಿ. ಲಂಬು ಮಹಾರಾಜ್, ಲಂಬು, ಲಂಬು, ಕಾಫಿ.
ಡಲ್ ಆಗಿದ್ಯಾ? ಏನಾಯ್ತು? ಓ, ನೆನ್ನೆ ಪೊಲೀಸ್ ಮನೆಗ್ ಬಂದ್ ವಿಚಾರಕ್ಕೆ ನಿನಗ್ ಬೇಜಾರಾಯ್ತಾ? ಪೊಲೀಸರು ಬಂದ್ ವಿಚಾರಣೆ ಮಾಡಿದ್ದಕ್ಕೆ ನನಗೇನ್ ಬೇಜಾರಾಗ್ಲಿಲ್ಲ. ಯಾಕಂದ್ರೆ ನಮ್ ಮನೇಲಿ ಯಾರು ಕ್ರಿಮಿನಲ್ಸ್ ಇಲ್ಲ, ನಾವ್ಯಾರು ತಪ್ಪು ಮಾಡಿಲ್ಲ. ಮತ್ತೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಖುಷಿ, ಮೊದ್ಲೇ ಅಮ್ಮಂಗೆ ಅತ್ತೆ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಈ ಕಂಪ್ಲೇಂಟ್ ವಿಷಯ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರಿಗೆ ಅತ್ತೆ ಕಂಡ್ರೆ ಇನ್ನೂ ಕೋಪ ಶುರುವಾಗಿದೆ. ಅವರಿಬ್ಬರನ್ನು ಒಂದ್ ಮಾಡ್ಬೇಕು ಅನ್ನೋ ನನ್ನ ಆಸೆ ಇದೊಂದು ಇನ್ಸಿಡೆಂಟ್ ಇಂದ. ನೀನ್ ಯಾಕೆ ಹಾಗೆ ಅನ್ಕೋತ್ಯಾ? ನಾವಿಬ್ರು ಸೇರಿ ಅವ್ರನ್ನ ಮಾತಾಡೋ ಹಾಗೆ ಮಾಡೋಣ, ಆಗ ಎಲ್ಲ ಸರಿ ಹೋಗುತ್ತೆ. ಏನ್ ತಮಾಷೆ ಮಾಡ್ತಿದ್ಯಾ ನೀನು? ನಾವಿಬ್ರು ಸೇರಿ ಅಮ್ಮ ಅತ್ತೆ ಒಬ್ರನ್ನೊಬ್ರು ಮಾತಾಡ್ಸೋ ಹಾಗೆ ಮಾಡಕ್ಕಾಗತ್ತಾ? ಹೌದು, ಇವಾಗ ನೀನ್ ನನ್ ಮಾತು ಕೇಳಿದ್ರೆ ಅದ್ ಸಾಧ್ಯ ಆಗತ್ತೆ. ಸರಿ, ಅದ್ ಹೇಗ್ ಹೇಳು ನೋಡು. ಹೇಗೂ ನಾನು ಆಂಟಿ ದೇವಸ್ಥಾನಕ್ ಹೋಗ್ತಾ ಇದೀವಿ, ನೀನು ಕಸ್ತೂರಿ ಆಯಿನ ಹೇಗಾದ್ರೂ ಮಡಿ ಅಲ್ಲಿ ಕರ್ಕೊಂಡ್ ಬಾ, ಇಬ್ರು ಮುಖಾಮುಖಿಯಾಗಿ ಮಾತಾಡ್ಲಿ. ಏನ್ ತಮಾಷೆ ಮಾಡ್ತಿದ್ಯಾ? ಇದೆಲ್ಲ ಆಗೋ ಮಾತೆ ಅಲ್ಲ. ಖಂಡಿತ ಆಗೋ ಮಾತೆ. ಅಮ್ಮ ತಾಯಿ ಬೇಡಮ್ಮ, ದಯವಿಟ್ಟು ಬೇಡ. ಈ ಆಟಕ್ ನಾನಿಲ್ಲ, ಈ ಸಾಹಸಕ್ಕೆ ಕೈ ಹಾಕೋದೇ ಬೇಡ, ಅದೇ ಬೆಟ್ರು. ಅದ್ ಹಾಗಲ್ಲ ರಾಘವ್. ಖುಷಿ ಪ್ಲೀಸ್, ನಿನಗೆ ಅವರಿಬ್ರು ಬಗ್ಗೆನೂ ಗೊತ್ತಿಲ್ಲ. ಯಾವತ್ತು ಬೆಂಕಿ ಗಾಳಿನ ಒಟ್ಟಿಗೆ ನೋಡ್ಬೇಕಂತ ಆಸೆ ಪಡಬಾರ್ದು. ಹಾಗೇನಾದ್ರೂ ಆಸೆ ಪಟ್ರೆ ದುರಂತಾನೆ ಆಗತ್ತೆ. ಸುಮ್ನೆ ಬೆಳೆದಿದ್ಯಾ ಅಷ್ಟೇ, ತಲೆಯಲ್ಲಿ ನಯ ಪೈಸಾ ಬುದ್ಧಿ ಇಲ್ಲ. ನೋಡು, ದ್ವೇಷನೇ ಆಗ್ಲಿ ಪ್ರೀತಿನೇ ಆಗ್ಲಿ ಹೆಚ್ಚು ಕಾಲ ಮನ್ಸಲ್ಲಿ ಉಳಿಯಕ್ ಬಿಡ್ಬಾರ್ದು, ಅದ್ರಿಂದ ತೊಂದ್ರೆನೇ ಜಾಸ್ತಿ. ದ್ವೇಷ ಕೋಪ ತುಂಬಿರ ಆಯಿನ ಆಂಟಿನ ಮುಖಾಮುಖಿ ಮಾಡ್ಸೋಣ, ಆಗ್ ನೋಡು ಅವರಿಬ್ರು ಮನ್ಸಲ್ಲಿ ತುಂಬಿಕೊಂಡಿರೋ ಪ್ರೀತಿ ಆಚೆ ಬರುತ್ತೆ, ಎಲ್ಲ ಒಳ್ಳೇದೇ ಆಗತ್ತೆ. ನೀನ್ ಹೇಳೋದ್ರಲ್ಲೂ ಒಂದ್ ಪಾಯಿಂಟ್ ಇದೆ. ಆದ್ರೆ ಆದ್ರೆ ಗೀದ್ರೆ ಏನೂ ಇಲ್ಲ, ನಾನ್ ನಿನ್ಗಿಂತ ಸ್ವಲ್ಪ ಬುದ್ಧಿವಂತೆ. ಇಂಥ ವಿಚಾರದಲ್ಲಿ ನೀನ್ ನನ್ ಮಾತು ಕೇಳು, ಎಲ್ಲ ಸರಿ ಹೋಗುತ್ತೆ. ಸರಿಮ್ಮ, ಆ ದೇವ್ರ ಮೇಲೆ ಭಾರ ಹಾಕಿ ನಿನ್ ಮಾತಿನ ನಂಬಿ ಅತ್ತೆನ ಟೆಂಪಲ್ಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೀನಿ, ಓಕೆನಾ? ಅಷ್ಟು ಮಾಡು, ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೋತಾನೆ. ಕಾಫಿ ಕುಡಿ, ನಾನೇ ಮಾಡಿರೋದು. ಬಂದಿಲ್ವಲ್ಲ, ಯಾವುದಕ್ಕೂ ಕಾಲ್ ಮಾಡೋದ್ ಬೆಟರ್ ಅನ್ಸುತ್ತೆ. ಅಲ್ಲ ರಾಘವ್, ಇದ್ದಕ್ಕಿದ್ದ ಹಾಗೆ ಬಂದ್ ನನ್ನ ದೇವಸ್ಥಾನ ಕರ್ಕೊಂಡು ಹೋಗ್ತಿದೆಯಲ್ಲ, ಏನಾದ್ರೂ ವಿಶೇಷ ಇದೆಯಾ ಹೇಳು? ಏನಾದ್ರೂ ಸರ್ಪ್ರೈಸ್ ಇದೆಯಾ? ಅಂತದೇನಿಲ್ಲ ಅತ್ತೆ. ದೇವಸ್ಥಾನಕ್ಕೆ ಹೋಗಕ್ಕೆ ಸರ್ಪ್ರೈಸ್ ಯಾಕೆ? ಎಲ್ರು ಒಳ್ಳೇದಾಗ್ಲಿ ಅಂತ ತಾನೆ ಹೋಗ್ತಾರೆ, ನಾವು ಹಾಗೆ. ಹೀಗ್ ನೀನ್ ದಿಢೀರಂತ ಅತ್ತೆನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ಅಂದ್ರೆ ಸಮಥಿಂಗ್ ಇಸ್ ದೇರ್. ಆದ್ರೂ ನೀನ್ ಹೇಳ್ತಿಲ್ಲ, ಮುಚ್ಚಿಡ್ತಿದ್ಯಾ, ಅದೇನು ಅಂತ ಹೇಳು.